ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ ಅದರಲ್ಲಿ ಹೈ ವೋಲ್ಟೇಜ್ ಮೂಡಿಸಿರುವಂತಹ ಕ್ಷೇತ್ರ ಅಂದ್ರೆ ಅದು ಚಂದ್ಪಟ್ನಾ ಕ್ಷೇತ್ರ ಚಂದ್ಪಟ್ನಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸಿಪಿವೈ ಅವರ ಹೆಸರು ಫೈನಲ್ ಆಗುವುದು ಪಕ್ಕಾ ಆಗಿದೆ ಒಂದ್ ವೇಳೆ ಜೆ ಡಿ ಟಿಕೆಟ್ ಸಿಕ್ಕರೆ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ಬಹುದು ಯಾರೇ ಅಭ್ಯರ್ಥಿ ಆದ್ರೂ ಅವರ ವಿರುದ್ಧ ಡಿಕೆ ಬ್ರದರ್ಸ್ ಹೊಸ ಅಸ್ತ್ರವನ್ನ ರೆಡಿ ಮಾಡಿಕೊಂಡಿದ್ದಾರೆ ಅದೇ ಮುನಿರತ್ನ ಅಸ್ತ್ರ ರೇಪ್ ಕೇಸ್ ನಲ್ಲಿ ಮುನಿರತ್ನ ಜೈಲು ಪಾಲಾಗಿದ್ದಾರೆ ಹಾಗೆ ಅವರ ವಿರುದ್ಧ ಜಾತಿ ನಿಂದನೆ ಆರೋಪವೂ ಕೂಡ ಇದೆ ಇದೇ ವಿಚಾರ ಡಿಕೆ ಬ್ರದರ್ಸ್ಗೆ ಅಸ್ತ್ರವಾಗಿದೆ ಹೇಗೆಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮುನಿರತ್ನ ಬೆನ್ನಿಗೆ ನಿಂತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಟಿ ರವಿ ಹಾಗೂ ಆರ್ ಅಶೋಕ್ ಕೂಡ ಮುನಿರತ್ನ ಪರ ಮಾತನಾಡಿದ್ದಾರೆ ಅವರೆಲ್ಲಾ ಒಕ್ಕಲಿಗ ನಾಯಕರು ಈಗ ಡಿಕೆ ಬ್ರದರ್ಸ್ ಈ ಒಕ್ಕಲಿಗ ಅಸ್ತ್ರವನ್ನೇ ಬಳಸಲು ಮುಂದಾಗಿದ್ದಾರೆ ಮುನಿರತ್ನಾಗೆ ಬೆಂಬಲ ಕೊಡ್ತಿರುವಂತಹ ಒಕ್ಕಲಿಗ ನಾಯಕರ ವಿರುದ್ಧ ಚನ್ನಪಟ್ಟಣದ ಒಕ್ಕಲಿಗರನ್ನ ಎತ್ತುಗಟ್ಟುವ ಪ್ಲಾನ್ ಮಾಡಿದ್ದಾರೆ ಮುನಿರತ್ನ ವಿರುದ್ಧ ಧಾರ್ಮಿಕ ಮುಖಂಡರು ಪ್ರತಿಭಟನೆಯನ್ನ ನಡೆಸಬೇಕು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಒಕ್ಕಲಿಗ ಮುಖಂಡರು ಒತ್ತಾಯಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ದಲಿತ ಧಾರ್ಮಿಕ ಮುಖಂಡರ ಪ್ರತಿಭಟನೆ ಮಾಡುವಂತೆ ಮನವಿಯನ್ನ ಮಾಡಿದ್ದಾರೆ ಅಲ್ಲದೆ ಒಕ್ಕಲಿಗರು ಹಾಗೂ ದಲಿತ ಸಮುದಾಯದ ಒಂದು ವಿಭಾಗವು ಮುನಿರತ್ನ ಹೇಳಿಕೆಯನ್ನ

ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ಮುನಿರತ್ನ ವಿರುದ್ಧ ಕಿಡಿಕಾರಿದ್ದಾರೆ ಚನ್ನಪಟ್ನ ಉಪಚುನಾವಣೆಯವರೆಗೂ ಕಾಂಗ್ರೆಸ್ ಇದೇ ವಿಚಾರವನ್ನು ಮುಂದುವರಿಸಿಕೊಂಡು ಹೋಗಲು ಮುಂದಾಗಿದೆ ದಲಿತರೊಬ್ಬರ ವಿರುದ್ಧ ಮುನಿರತ್ನ ಮಾತನಾಡಿರುವುದನ್ನ ಮುಂದಿಟ್ಟುಕೊಂಡು ಕ್ಷೇತ್ರ ಎಲ್ಲಾ ದಲಿತರ ಪರ ಅಲೆ ಎಬ್ಬಿಸುವಂತಹ ಪ್ಲಾನ್ ಮಾಡಲಾಗಿದೆ ಆದರೆ ಮುನಿರತ್ನ ಅವರ ವಿರುದ್ಧದ ಅಸ್ತ್ರ ಚನ್ನಪಟ್ಟಣದಲ್ಲಿ ವರ್ಕೌಟ್ ಆಗಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಮುನಿರತ್ನ ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಿಚಂದಪಟ್ನಾಣ ಬೈ ಎಲೆಕ್ಷನ್ ಮೇಲೆ ಪ್ರಭಾವ ಬೀರಲ್ಲ ಅಂತ ಹೇಳ್ತಿದ್ದಾರೆ ನಾಗಮಂಗಲ ಹಿಂಸಾಚಾರದಿಂದ ಜನರ ಗಮನವನ್ನ ಬೇರೆಡೆಗೆ ಸೆಳೆಯಲು ಕಾಂಗ್ರೆಸ್ ಇಂತಹ ವಿಚಾರವನ್ನ ಪ್ರಚಾರಕ್ಕಾಗಿ ತರ್ತಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪ ಮಾಡುತ್ತಿದ್ದಾರೆ